ಭೂಲೋಕದಲ್ಲಿ ಶನಿದೇವ ಎಂದರೆ ಸಾಕಷ್ಟು ಮಂದಿ ಎದುರುತ್ತಾರೆ. ಶನಿಯ ಕಾಟ ನಿವಾರಣೆಗೆಂದು ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ, ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚುವುದು ಸಾಮಾನ್ಯ. ಅಷ್ಟಕ್ಕೂ ಶನಿ ಕ್ರೂರ ಗ್ರಹವಲ್ಲ. ಕಟು ನ್ಯಾಯವಾದಿಯಂತೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ವ್ಯಕ್ತಿಯನ್ನು ಶಿಕ್ಷಿಸುತ್ತಾನೆ. 171 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಸಂಯೋಗದಿಂದ ಸೂರ್ಯ ಹಾಗೂ ಶನಿಯಿಂದ ಬಹಳಷ್ಟು ಲಾಭ ಪಡೆಯುತ್ತಾರೆ. ಇವರ ಜಾತಕವೇ ಬದಲಾಗಲಿದೆ. ಹಾಗಾದರೆ ಆ ರಾಶಿಗಳು ಯಾವುದು ಎಂದು ನೋಡೋಣ, ಬನ್ನಿ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿ ಚಕ್ರದ ಅಧಿಪತಿ ಮಂಗಳ. ಈ ರಾಶಿಯವರು ಬಹಳ ಪ್ರತಿಭಾವಂತರು. ಇವರು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವರು. ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವುದು ಇವರಿಗೆ ಇಷ್ಟವಿಲ್ಲ. ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಬೇಕೆಂದು ನಂಬುತ್ತಾರೆ. ಶನಿಯ ಕೃಪೆ ಇವರ ಮೇಲೆ ಸದಾ ಆಹ್ಲಾದಕರ ಪ್ರಭಾವ ಬೀರುತ್ತದೆ. ಇದರಿಂದಾಗಿ ಇವರು ಅಪಾರ ಸಂತೋಷವನ್ನು ಪಡೆಯುತ್ತಾರೆ. ಎರಡನೆಯದಾಗಿ ವೃಶ್ಚಿಕ ರಾಶಿ. ಇವರು ಸಹ ಸೂರ್ಯನ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಮಹಾಸಂಯೋಗವು ಇವರನ್ನು ಅದೃಷ್ಟವಂತರಾಗುವಂತೆ ಮಾಡುತ್ತದೆ. ಇವರು ಮಣ್ಣಿನಲ್ಲಿ ಕೈಯಿಟ್ಟರೂ ಅದು ಚಿನ್ನವಾಗುತ್ತದೆ. ಸುತ್ತಮುತ್ತಲಿನ ಜನರನ್ನು ಸಂವಹನಗೊಳಿಸುವಂತಹ ಶಕ್ತಿಯನ್ನು ಇವರು ಹೊಂದಿದ್ದಾರೆ. ಮೂರನೇ ರಾಶಿ ಮಕರ ರಾಶಿ. ಇವರು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಂಬುತ್ತಾರೆ. ಎಲ್ಲರ ವಿಶ್ವಾಸ ಗಳಿಸುತ್ತಾರೆ. ಅವರು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನಿಸಿದರೂ ಮೇಲಕ್ಕೆ ಹೋಗುತ್ತಾರೆ. ಗುರಿ ಸಾಧನೆಗೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ. ಮಾನಸಿಕ ಚಿಂತನೆಯಿಂದ ದೂರವಿರುವುದು ಬಹಳ ಒಳ್ಳೆಯದು. ಆತ್ಮೀಯರಲ್ಲಿ ಮಾತ್ರ ಗೌಪ್ಯತೆಯನ್ನು ಹಂಚಿಕೊಳ್ಳಿ. ಮನೆ ಖರೀದಿ ವಿಚಾರದಲ್ಲಿ ಚೆನ್ನಾಗಿ ಆಲೋಚಿಸಿ ಮುಂದುವರೆಯುವುದು ಒಳ್ಳೆಯದು. ಕೊನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮಾನವೀಯತೆ ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲು ಯಾವಾಗಲೂ ಸಿದ್ಧರು. ಅದಕ್ಕಾಗಿಯೇ ಅವರು ಶನಿಗೆ ಪ್ರಿಯರಾಗಿರುತ್ತಾರೆ. ದಯಾಗುಣ ಇರುವವರು ಶನಿಗೆ ಅತ್ಯಂತ ಪ್ರಿಯರು. ಈ ನಾಲ್ಕು ರಾಶಿಗಳಿಗೆ ಹೆಚ್ಚಿನ ದುಡಿಮೆಯಿಂದ ಆರ್ಥಿಕ ಸ್ಥಿರತೆ ಕಂಡುಬರುತ್ತದೆ. ಕುಟುಂಬದಲ್ಲಿ ಮಧುರ ಬಾಂಧವ್ಯ ಮೂಡುತ್ತದೆ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ಧನ್ಯವಾದಗಳು.